ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ನಾನು ಕಾವೇರಿ. ದೇಶಾದ್ಯಂತ ಇಂದು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 115ನೇ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮ ದಿನಾಚರಣೆಯನ್ನ ತುಂಬಾ ವಿಜೃಂಭಣೆಯಿಂದ ಸಡಗರ ಮತ್ತು ಸಂಭ್ರಮದೊಂದಿಗೆ ಇಡೀ ದೇಶವೇ ಆಚರಿಸಿದೆ. ಇಂದು ಹೊಸದುರ್ಗ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಜೊತೆಗೆ ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಅಶೋಕ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪುರಸಭೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಎಂ ಅವರು ದೀಪವನ್ನು ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ. ಜೊತೆಗೆ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬಂದಂತಹ ಧೀಮಂತ ನಾಯಕರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದಂತಹ ಶ್ರೀ ಗವಿರಂಗನಾಥ ಸ್ವಾಮಿ ಪದವಿ ಪೂರ್ವ ಕಾಲೇಜು ದೊಡ್ಡಘಟ್ಟ, ಈ ಒಂದು ಕಾಲೇಜಿನ ಉಪನ್ಯಾಸಕರಾದ ಆರ್ ಮೂರ್ತಪ್ಪ ಮತ್ತು ಡಾಕ್ಟರ್ ಅಂಬೇಡ್ಕರ್ ಫೆಲೋಶಿಪ್ ಪುರಸ್ಕೃತರು ಕೈನೂರು ಚಂದ್ರಪ್ಪ ಇವರುಗಳ ಉಪನ್ಯಾಸ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿತ್ತು. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಅಂತರ್ಜಾತಿ ವಿವಾಹವಾದ ದಂಪತಿಗಳಿಗೆ ಪ್ರೋತ್ಸಾಹ ಧನವಾಗಿ 300,000 ರು ಚೆಕ್ ಅನ್ನು ಕೂಡ ಈ ಒಂದು ತಾಲೂಕಿನ ಅರ್ಹ ದಂಪತಿಗಳಿಗೆ ವಿತರಿಸಿದ್ದಾರೆ. ಇನ್ನು ದಲಿತ ಸಮುದಾಯದಲ್ಲಿ ಸಾಧನೆ ಮಾಡಿದಂತಹ ತಾಲೂಕಿನ ಸಾಧಕರು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವ ಮೂಲಕ ಗೌರವಿಸಲಾಗಿದೆ. ಜಾನಪದ ಗಾಯಕರಾದ ಪೀಲಾಪುರ ಕಂಠೇಶ್ ಮತ್ತು ಸಂಗಡಿಗರು ನಡೆಸಿಕೊಟ್ಟ ಭೀಮಗೀತೆಗಳ ಗಾಯನವು ನೆರೆದಿದ್ದ ಸಾರ್ವಜನಿಕರ ಕಿವಿಗೆ ಮುದ ನೀಡಿದವು. ಈ ಒಂದು ಸಂದರ್ಭದಲ್ಲಿ ರಾಮ್ಕಿ ವಾಯ್ಸ್ ಪತ್ರಿಕೆಯ ಸಂಪಾದಕರಾದ ರಾಮ್ಕಿ ಅವರು ಅಂಬೇಡ್ಕರ್ ಕುರಿತು ಬರೆದಂತಹ ಬೆಂಕಿಯಲ್ಲಿ ಅರಳಿದ ಜೈ ಭೀಮ್ ಎಂಬ ಪುಸ್ತಕವನ್ನ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಬಿಡುಗಡೆ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಎಂದಿದ್ದರು.
ಇತರ ಒಂದು ಎರಡು ಆಡಲ್ಲ, ಹುಟ್ಟಿನಿಂದ ಸಾವನ್ನು ಪ್ರತಿ ಒಂದು ಹಂತ ಹಂತದಲ್ಲೂ ಕೂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಾತ್ರ ನಮ್ಮ ಇಡೀ ಭಾರತಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅಂಬೇಡ್ಕರ್ ಅವರ ಪಾತ್ರ ಬಹಳಷ್ಟಿದೆ. ನಾವೇನಾಗುತ್ತದೆ ಈಗ ನಾವೊಂದು ಸಮಾಜದವರು ನಮ್ಮ ಸಮಾಜಕ್ಕೆ ಸೀಮಿತ ಮಾಡ್ಕೊಂಡಿದ್ದೀವಿ ಅವರು ಅಂಬೇಡ್ಕರ್ ಅವರನ್ನ ಸಮಾಜಕ್ಕೆ ದಲಿತರಿಗೆ ಅಂಬೇಡ್ಕರ್ ಜಯಂತಿ ಮಾಡ್ತಾರಂದ್ರೆ ದಲಿತ ಮಾತ್ರ ಸೇರ್ಪಡೆ ಮಾಡಬೇಕು, ಬೇರೆ ಯಾರು ಮಾಡಿಲ್ಲ, ನಮಗೆ ದಲಿತ ಮಾತ್ರ ಅವರು ಅವ್ರು ಕೊಟ್ಟಂತ ಆದರ್ಶಗಳು ನಮಗೆಲ್ಲ ಬೇಕಾಗುತ್ತೆ, ಅವ್ರು ಕೊಟ್ಟಂತ ಕಾನೂನುಗಳು ಎಲ್ಲರಿಗೂ ಬೇಕಾಗುತ್ತೆ. ಜಯಂತಿಗಳು ಮಾತ್ರ ಅವ್ರಿಗೇನು ಮಾತ್ರ ಪಾಲನೆ ಮಾಡಿಲ್ಲ. ಹಾಗಾಗಿ ಒಂದು ನೋವು ಕೂಡ ಇದೆ, ಆ ನೋವು ಬಹಳಷ್ಟು ಈಗಾಗಲೇ ಬಂದವರೇ ಕಲಿಕೆ ಸ್ವತಃ ಒಂದಿಷ್ಟು ವರ್ಷದಲ್ಲಿ ಅಸ್ಪೃಶ್ಯತೆ ನಡೆದಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅವರು ಅವರ ಜೀವನದಲ್ಲಿ ಪಟ್ಟಂತ ಶ್ರಮಗಳು ಸ್ವತಃ ಅನುಭವಿಸಿದಂತ ನೋವುಗಳು ಮುಂದಿನ ಪೀಳಿಗೆ ಬರಬಾರದಂತೇಳಿ ಬಹಳಷ್ಟು ಸುಧಾರಣೆಗಳನ್ನ ಸಂವಿಧಾನದ ಮುಖಾಂತರ ಅದನ್ನ ಕೊಡುಗೆ ನೀಡಿದ್ದಾರೆ. ಹಿಂದುಳಿದಂತ ದಲಿತ ಸಮುದಾಯ ಹೊರಗಿಟ್ಟಂತ ಪರಿಶಿಷ್ಟ ಸಮುದಾಯಗಳಿಗೆ ಇವತ್ತು ನ್ಯಾಯವನ್ನ ಕೊಡಿಸ್ಬೇಕು ಅಂತಂದ್ರೆ ನೀವು ಶಿಕ್ಷಣ ಮಂತ್ರರಾಗಿ ನಾನು ಸಂವಿಧಾನವನ್ನು ಮಾಡಿದ್ದೇನೆ, ಅದರ ಮುಖಾಂತರವಾಗಿ ನಿಮಗೆ ಎಲ್ಲ ಹಕ್ಕುಗಳು ಸರ್ಕಾರ ಕೊಡುವಂತದನ್ನು ನಾನು ಮಾಡಿದ್ದೇನೆ. ಆದ್ರೆ ನೀವು ಮಾಡಬೇಕಾದಂತ ಕೆಲಸ ಸರ್ಕಾರ ಕೊಟ್ಟಂತದನ್ನ ಕೂತು ಮನೆಯಲ್ಲಿ ಕೂತ್ಕೊಂಡು ತಿಂದು ಮಲಗಿದ್ರೆ ಏನೂ ಆಗೋದಿಲ್ಲ. ನೀವು ಶಿಕ್ಷಣವನ್ನ ಪಡೆಯಿರಿ, ನೀವು ಹೋರಾಟವನ್ನ ಮಾಡಿ, ಅಧಿಕಾರಿಗಳು ಇರ್ತಾರೆ ನಿಮ್ಗೆ ನ್ಯಾಯವನ್ನ ಕೊಡ್ತಾರೆ ಅಂತ ಹೇಳ್ಕೊಟ್ಟಂತದನ್ನ ಇವತ್ತು ಅಂಬೇಡ್ಕರ್ ಜಯಂತಿ ಮುಖಾಂತರ ಇವತ್ತು ನಮ್ಮ ದಲಿತ ಸಮುದಾಯ ವಿಶೇಷವಾಗಿ ದಲಿತ ಸಮುದಾಯಕ್ಕಷ್ಟೇ ನ್ಯಾಯವನ್ನ ಕೊಡಲಿಲ್ಲ ಅಂಬೇಡ್ಕರ್ ಅವರು. ಇಡೀ ಸಮಾಜದ ಯಾವುದೇ ವರ್ಗದ ದಲಿತರ ತರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾದಂತ ಯಾವುದೇ ಸಮುದಾಯವೂ ಕೂಡ ಇವತ್ತು ಸಮಾನತೆ ಹಕ್ಕನ್ನು ಪಡೆದುಕೊಂಡು ಈ ಭಾರತ ದೇಶದಲ್ಲಿ ಈ ಅತ್ಯಂತ ಪ್ರಪಂಚದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಯಾವುದಾದ್ರೂ ಇದೆ ಅಂದ್ರೆ ಅದು ಭಾರತ ದೇಶ. ಕರ್ನಾಟಕ ಸರ್ಕಾರ ಕಳೆದ 20 ವರ್ಷಗಳಿಂದ ಎಲ್ಲ ರೀತಿಯ ಸಾಹಿತ್ಯವನ್ನ ಉಳಿಸಿಕೊಂಡಿದೆ. ಹಾಗಾಗಿ ಈ ಕಳೆದ ಶತಮಾನದ ಏನು ಜ್ಞಾನದ ಜ್ಯೋತಿ ಅಂಬೇಡ್ಕರ್ ಅಂತಂದ್ರೆ ಅದು ಯಾರಿಗೂ ಕೂಡ ಗೊತ್ತಿದ್ದಂತ ವಿಚಾರ ಇರಲ್ಲ. ಹಾಗಾಗಿ ಎಲ್ಲ ಪಠ್ಯಪುಸ್ತಕಗಳಲ್ಲಿ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಅವ್ರ ಬಗ್ಗೆ ಬಹಳಷ್ಟು ನಾವೆಲ್ಲ ಕೇಳ್ಪಟ್ಟಿದ್ವಿ ಮತ್ತು ಬಹಳ ತಿಳ್ಕೊಂಡು ಬಿಟ್ಟಿದ್ವಿ. ಬಡವರ ಉದ್ದಾರಕ್ಕಾಗಿ ನಮ್ಮ ದೇಶದಲ್ಲಿ ದೇವರಾಗಿ ಹುಟ್ಟಿದಂತವರು ನಮ್ಮ ಬಿಆರ್ ಅಂಬೇಡ್ಕರ್ ಅವರು. ಇವತ್ತು ನಮ್ಮ ದೇಶ ಅಂದ್ರೆ ನಮ್ಮ ಭಾರತ ದೇಶ ವಿಶ್ವಕ್ಕೆ ಸಾಗುತ್ತಿದೆ ಅನ್ನೋದಕ್ಕೆ ಇವತ್ತು ಅಂಬೇಡ್ಕರ್ ಅವರು ರಚಿಸಿಕೊಟ್ಟಂತ ಈ ಸಂವಿಧಾನದ ಮೂಲ ಕಾರಣಗಳೇ ಇವತ್ತು ನಮ್ಮ ದೇಶ ವಿಶ್ವಕ್ಕೆ ಸಾಗುತ್ತಿದೆ. ಇದಕ್ಕೆಲ್ಲರೂ ನಾವು ಎಣ್ಣೆ ಬಿಡಬೇಕಾದ ವಿಚಾರ. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಇವತ್ತು ಈ ದೇಶದಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದ್ರೆ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಡೆಯುತ್ತಿರುವ ದೇಶ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಒಟ್ಟಾರೆ ಅರ್ಥಗರ್ಭಿತವಾಗಿ ಆಚರಿಸಿದಂತಹ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್, ರಾಜ್ಯ ಖನಿಜ ನಿಗಮದ ಮಂಡಳಿಯ ಅಧ್ಯಕ್ಷರಾದ ಎಸ್ ಲಿಂಗಮೂರ್ತಿ, ತಾಲೂಕಿನ ತಹಶೀಲ್ದಾರಾದ ಎಂ ಮಲ್ಲಿಕಾರ್ಜುನ್, ಪುರಸಭೆ ಮುಖ್ಯ ಅಧಿಕಾರಿಯಾದ ಎಸ್ ಡಿ ನರಸಿಂಹಮೂರ್ತಿ, ಹಾಗೆಯೇ ಅಧ್ಯಕ್ಷರಾದ ಶ್ರೀನಿವಾಸ್ ಎಂ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯ್ಯಪ್ಪ, ಆರಕ್ಷಕ ವೃತ್ತ ನಿರೀಕ್ಷಕರಾದ ಫೈಜುಲ್ಲಾ, ಸಮಾಜ ಕಲ್ಯಾಣ ಇಲಾಖೆಯ ಸಹ ನಿರ್ದೇಶಕರಾದ ಎಂ ಕಾಳಮ್ಮ, ಹೀಗೆ ಮುಂತಾದ ತಾಲೂಕಿನ ಅಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಜೊತೆಗೆ ಸಾರ್ವಜನಿಕರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿಟಿವಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.